ಇವತ್ತಿನ ವಿಡಿಯೋಲಿ ಬಿ ಬಿ ಕ್ರೀಮ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಬಿ ಬಿ ಕ್ರೀಮ್ ಅಂದರೆ ಏನು ಮೊದಲನೇದಾಗಿ ಮತ್ತು ಬಿ ಬಿ ಕ್ರೀಮ್ನ ಯಾವ ಶೇಡ್ ನೀವು ಚೂಸ್ ಮಾಡಬೇಕಾಗತ್ತೆ ಎಂಥವರು ಬಿ ಬಿ ಕ್ರೀಮ್ನ ಯೂಸ್ ಮಾಡ್ಬೋದು ಅನ್ನೋದ್ರೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ಸೊ ಕಾಮ್ ಲೆಟ್ಸ್ ಬಿಗಿನ್ ಆಲ್ವೇಸ್ ಫೇಸ್ ವಾಶ್ ಆದ ನಂತರ ಮಾಯಶ್ಚರೈಸರಿಂದ ನಿಮ್ಮ ಮೇಕಪನ್ನು ಸ್ಟಾರ್ಟ್ ಮಾಡಿ ಲೈಕ್ ಇವತ್ತು ನಾನು ಯೂಸ್ ಮಾಡ್ತಿರೋದು ಸೆಟಾಫಲ್ನ ಮಾಯ್ಚರೈಸರ್ ಇದಾದ ನಂತರ ಪ್ರೈಮರ್ಗೆ ಕಲಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಪ್ರೈಮರ್ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇದು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಟೋ ಸ್ಕಿನ್ ಮೇಲೆ ಇರುವಂಥ ಯಾವುದೇ ಒಂದು ಅನ್ಇವನ್ ಟೆಕ್ಸ್ಚರ್ ಪೋರ್ಸ್ನೆಲ್ಲ ಬ್ಲರ್ ಮಾಡಿ ಸ್ಕಿನ್ಗೆ ಒಂದು ಸ್ಮೂತ್ ಫಿನಿಷ್ ಕೊಡುತ್ತೆ ಇದಾದ ನಂತರ ಪೆಗ್ಮೆಂಟೇಷನ್ ಲೈಕ್ ಡಾರ್ಕ್ ಸರ್ಕಲ್ಸ್ ಆರ್ ಆಕ್ನಿ ಸ್ಪಾಟ್ಸ್ ಏನಾದರೂ ನಿಮಗೆ ಕಪ್ಪು ಕಲೆಗಳೆಲ್ಲ ಇದ್ದರೆ ಅದನ್ನು ಕನ್ಸೀಲರ್ನಿಂದ ಹೈಡ್ ಮಾಡ್ಬೋದು ಆ್ಯಂಡ್ ಇವತ್ತು ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಕನ್ಸೀಲರ್ ಬಂದು ಮಿಲಾನಿಯ ಕನ್ಸೀಲರ್ ಇನ್ ಶೇಡ್ ಒನ್ ಫೋರ್ಟಿ ಫೈವ್ ಸೊ ನನಗೆ ಎಲ್ಲೆಲ್ಲಿ ಪೆಗ್ಮೆಂಟೇಶನ್ ಇದೆ ಅಲ್ಲಲ್ಲಿ ಹಾಕ್ಕೊಂಡು ನನ್ನ ಬಿರಳ ಸಹಾಯದಿಂದಾನೆ ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ನಾನು ಫಿಟ್ ಮಿಯ ಫ್ರೆಶ್ ಟಿಂಟ್ ಯೂಸ್ ಮಾಡ್ತಿದ್ದೀನಿ ಸೊ ಬಿ ಬಿ ಕ್ರೀಮ್ ಅಂದರೆ ಏನಂದರೆ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಟೆಂಟೆಡ್ ಮಾಯ್ಶ್ಚರೈಸರ್ ಈಗ ನೀವು ಯೂಸ್ ಮಾಡ್ತೀರಲ್ವಾ ಮಾಯಶ್ಚರೈಸರ್ ಅದರ ಜೊತೆ ನೀವು ಫೌಂಡೇಶನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಏನು ಫಾರ್ಮುಲೈಷನ್ ನಿಮಗೆ ಕ್ರಿಯೇಟ್ ಆಗಿ ಏನು ಫಿನಿಷ್ ಕೊಡುತ್ತೆ ಅದೇ ಫಿನಿಷ್ ಕೊಡುತ್ತೆ ಕಣ್ರಿ ನಿಮ್ಮ ಹತ್ರ ಬಿ ಬಿ ಕ್ರೀಮ್ ಇಲ್ಲಾಂದರೆ ನಿಮ್ಮ ಹತ್ರ ಇರುವಂಥ ಮಾಯ್ಶ್ಚುರೈಸರನ್ನೇ ಸು ಯೂಸ್ ಮಾಡಿಕೊಂಡು ಅದಕ್ಕೆ ನಿಮ್ಗೆ ಇಷ್ಟ ಬರುವಂಥ ಫೌಂಡೇಶನ್ನ ಒಂದು ಚೂರೇ ಚೂರು ಮಿಕ್ಸ್ ಮಾಡಿ ನಿಮ್ಮ ಓನ್ ಬಿ ಬಿ ಕ್ರೀಮ್ನ ನೀವು ಮನೆಯಲ್ಲೇ ತಯಾರಿಸ್ಕೋಬೋದು ಆ್ಯಂಡ್ ಇವತ್ತು ನಾನು ಯೂಸ್ ಮಾಡಿರುವಂಥ ಮೇಬಲಿನ್ ಫಿಟ್ ಮಿಯರ್ ಫ್ರೆಶ್ ಟಿಂಟ್ ಏನಿದೆ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಬಿ ಕ್ರೀಮ್ ಆ್ಯಂಡ್ ಇದು ಒಂದು ಲೈಟ್ ಟಿಂಟೆಡ್ ಎಫೆಕ್ಟ್ ಕೊಡುತ್ತೆ ಫೌಂಡೇಶನ್ ಅಷ್ಟು ಹೆವಿಯಾಗಿ ಫಿನಿಶ್ ಕೊಡೋದಿಲ್ಲ ಆ್ಯಂಡ್ ಇಟ್ಸ್ ವೆರಿ ವೆರಿ ಶ್ಯೂರ್ ಆನ್ ಯುವರ್ ಸ್ಕಿನ್ ಆ್ಯಂಡ್ ಬ್ಲೆಂಡ್ಸ್ ವೆರಿ ಸ್ಮೂತ್ಲಿ ತುಂಬ ಚೆನ್ನಾಗಿ ಸ್ಮೂತಾಗಿ ಆಗಿ ಒಂದು ನ್ಯಾಚುರಲ್ ಫಿನಿಷ್ ಕೊಡುತ್ತೆ ಆ್ಯಂಡ್ ಇದರ ಶೇಡ್ ಹೇಳೋದಾದರೆ ಇವಾಗ ಯಾವುದೇ ಒಂದು ಫೌಂಡೇಶನ್ ನಿಮಗೆ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಹೇಗೆ ಮ್ಯಾಚ್ ಮಾಡ್ತೀರಾ ಅದೇ ಥರನೇ ಬಿ ಬಿ ಕ್ರೀಮ್ಗಳನ್ನು ಕೂಡ ಮ್ಯಾಚ್ ಮಾಡಬೇಕಾಗತ್ತೆ ಸೊ ನೋಡಿ ಇವಾಗ ಬಿ ಬಿ ಕ್ರೀಮ್ ಬ್ಲೆಂಡ್ ಆಗಿದ ನಂತರ ನೀವು ನೋಡ್ಬೋದು ಆ ಒಂದು ನ್ಯಾಚುರಲ್ ಫಿನಿಶ್ ಇದೆ ಅಂದರೆ ಫೌಂಡೇಶನ್ ಥರ ನಮಗೆ ಹೆವಿಯಾಗಿ ಕೂಡ ಮಾಡೋದಿಲ್ಲ ಒಂದು ಸಿಲ್ಕಿ ಸ್ಮೂತ್ ಫಿನಿಶ್ ಕೊಡುತ್ತೆ ಎಸ್ಪೆಷಲಿ ಈ ಒಂದು ಫ್ರೆಶ್ ಟಿಂಟ್ ಏನಿದೆ ದಿಸ್ ಗಿವ್ಸ್ ವೆರಿ ವೆರಿ ಬ್ಯೂಟಿಫುಲ್ ಫಿನಿಶ್ ನನಗಂತೂ ಈ ಒಂದು ಫ್ರೆಶ್ ಟಿಂಟ್ ತುಂಬಾ ಇಷ್ಟ ಸೊ ಗೈಸ್ ಈಗ ಇದನ್ನು ಪೌಡರ್ನಿಂದ ಸೆಟ್ ಮಾಡುವಂಥ ಟೈಮ್ ನೀವು ಇದಕ್ಕೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು ಆರ್ ಲೂಸ್ ಪೌಡರ್ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ಪಿಸ್ಬ್ಯೂಟಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಇನ್ ಕೇಸ್ ನಿಮ್ಗಿನ್ನೂ ಒಂಚೂರು ಹೆಚ್ಚು ಕವರೇಜ್ ಬೇಕಂದರೆ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು ಈಗ ನೋಡಿ ನಾನು ಹೇಳಿದಂಗೆ ಬಿ ಬಿ ಕ್ರೀಮಲ್ಲಿ ನಿಮ್ಗೆ ಫೌಂಡೇಶನ್ ಕೊಡುವಷ್ಟು ಕವರೇಜ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಶಿಯರ್ ಕವರೇಜ್ ಅಂದರೆ ಒಂದು ಲೈಟ್ ಕವರೇಜ್ ಕೊಡುತ್ತೆ ಸೊ ನಿಮಗೆ ಎಷ್ಟು ಕವರೇಜ್ ಬೇಕೋ ಅದರ ಅನುಗುಣವಾಗಿ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಬೇಕಾ ಇಲ್ಲಾಂದರೆ ಲೂಸ್ ಪೌಡರ್ ಯೂಸ್ ಮಾಡಬೇಕಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು ಈಗ ಗೊತ್ತಲ್ವಾ ನೆಕ್ಸ್ಟು ಏನೇನೆಲ್ಲ ನಿಮಗೆ ಫೇಸ್ ಮೇಕಪ್ ಹೇಗೆಲ್ಲ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೋ ಹಾಗೆ ನೀವು ಮಾಡ್ಬೋದು ನಾನು ರೆಗ್ಯುಲರಾಗಿ ಐಬ್ರೋಸ್ನ ಫಿಲ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ ಐಬ್ರೋಸ್ನ ಫಿಲ್ ಮಾಡಿ ಅದಕ್ಕೆ ಒಂದು ಬೆಟರ್ ಶೇಪ್ ಕೊಟ್ಟಾಗ ಏನಾಗುತ್ತೆ ಐಬ್ರೋಸ್ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ಔಟ್ ಆಗಿ ಕಾಣುತ್ತೆ ಆ್ಯಂಡ್ ಇದು ನಮ್ಮ ಮೇಕಪ್ಪಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಲೈಕ್ ಯಾವಾಗಲೂ ವೆಲ್ ಗ್ರೂಮ್ಡ್ ಮತ್ತೆ ವೆಲ್ ಫಿಲ್ಡ್ ಐಬ್ರೋಸ್ ಇದ್ರೆ ನಾವು ಮಾಡ್ಕೊಂಡಿರುವಂತಹ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ನಾನಿಲ್ಲಿ ಯೂಸ್ ಮಾಡ್ತಿರುವಂತ ಐಬ್ರೋ ಪೆನ್ಸಿಲ್ ಬಂದು ಸ್ವಿಸ್ ಬ್ಯೂಟಿ ಅನ್ನೋದು ಆ್ಯಂಡ್ ಇದರ ಟಿಪ್ ಬಂದು ಪಾಯಿಂಟೆಡ್ ಆಗಿದೆ ಸೊ ಇದರಿಂದ ನಾನು ಗ್ಯಾಪ್ಸ್ ಎಲ್ಲ ತುಂಬ ಚೆನ್ನಾಗಿ ಫಿಲ್ ಮಾಡ್ಬೋದು ಶೇಪ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ಬೋದು ಸೊ ನನಗೆ ತುಂಬಾ ಇಷ್ಟವಾಗಿದಂಥ ಒಂದು ಐ ಪೆನ್ಸಿಲ್ ಆ್ಯಂಡ್ ಇದರಿಂದ ಸ್ಪೂಲಿ ಇರುತ್ತೆ ನೋಡಿ ಬ್ರಷ್ ಥರ ಇದರಿಂದ ಬ್ಲೆಂಡ್ ಮಾಡಿಕೊಳ್ಳಿ ಒಂದು ಸರಿ ನೀಟಾಗಿ ಆಗ ಒಂದು ನ್ಯಾಚುರಲ್ ಫಿನಿಷ್ ಕೊಡುತ್ತೆ ಯಾವುದೇ ಒಂದು ಹಾರ್ಶ್ ಲೈನ್ಸ್ ಕಾಣೋದಿಲ್ಲ ಇವತ್ತು ನಾನು ಐ ಮೇಕಪ್ ಅಂತ ಏನು ಜಾಸ್ತಿ ಮಾಡ್ಕೊಳ್ತಿಲ್ಲ ಫೇಸಸ್ ಸ್ಕ್ಯಾನ್ಡ ಈ ಒಂದು ಜೆಲ್ ಕಾಜಲ್ನ ತಗೊಂಡು ನಾನು ಈ ರೀತಿ ಬರೀ ವಾಟರ್ ಲೈನಲ್ಲಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದನ್ನು ನೀವು ಸ್ಮಜ್ ಪ್ರೂಫ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಲೂಸ್ ಪೌಡರ್ ಇರುತ್ತೆ ನೋಡಿ ಅದನ್ನು ಒಂದು ಕಾಟನ್ ಬಡ್ ಮೇಲೆ ತಗೊಳ್ಳಿ ಇಲ್ಲ ಈ ರೀತಿಯಾದಂಥ ಒಂದು ಪೆನ್ಸಿಲ್ ಬ್ರಷ್ ಮೇಲೆ ತೊಗೊಂಡು ನೀವು ಏನು ಕಾಜಲ್ ಹಾಕ್ಕೊಂಡ್ರಿ ಅಲ್ಲ ಅದರ ಕೆಳಗಡೆ ಪೌಡರ್ನಿಂದ ಸೆಟ್ ಮಾಡಿ ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಕಾಜಲ್ ಹೊತ್ತು ಇದ್ದಂಗೆ ಇರುತ್ತೆ ಸ್ಮಡ್ಜ್ ಆಗೋದಿಲ್ಲ ಯೂಶಲಿ ನೀವು ಈ ರೀತಿ ಪೌಡರ್ನಿಂದ ಸೆಟ್ ಮಾಡ್ಬೋದು ಇಲ್ಲ ಯಾವುದೇ ಒಂದು ಬ್ಲ್ಯಾಕ್ ಐ ಶ್ಯಾಡೋ ಇದ್ದರೆ ಅದರಿಂದ ಕೂಡ ಸೆಟ್ ಮಾಡ್ಬೋದು ಯಾವಾಗಲೂ ಅಂಡರ್ ಐ ಏರಿಯಾ ಡ್ರೈ ಆಗಿದ್ರೆ ಸ್ಮಡ್ಜ್ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ ಯಾವಾಗ ಸ್ವೆಟ್ ಆಗ್ತೀವಿ ಯಾವಾಗ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸ್ಕಿನ್ ಮೇಲೆ ಆಗನೇ ನಮಗೆ ಸ್ಮಡ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ಸೊ ಈಗ ಐಲ್ಯಾಷಸ್ನ ಕರ್ಲ್ ಮಾಡಿ ನಾನು ಮಸ್ಕರಾಗೆ ಮೇಬಲಿನ್ನ ಸ್ಕೈ ಹೈ ಮಸ್ಕರ ಯೂಸ್ ಮಾಡ್ತಿದ್ದೀನಿ ಸೊ ನೀವು ನನ್ನ ಚಾನಲ್ನ ಹಳೆ ವೀಕ್ಷಕರಾಗಿದ್ದರೆ ಗೊತ್ತಿರುತ್ತೆ ಹೌ ಮಚ್ ಐ ಲವ್ ದಿಸ್ ಮಸ್ಕರ ತುಂಬ ಒಂದು ಒಳ್ಳೆ ವಾಲ್ಯೂಮ್ ಕೊಡುತ್ತೆ ಲಿಫ್ಟ್ ಕೊಡುತ್ತೆ ಅದಕ್ಕೆ ಈ ಒಂದು ಮಸ್ಕರ ನಂಗೆ ತುಂಬ ಇಷ್ಟ ಯಾವತ್ತು ಮಸ್ಕರ ಹಚ್ಕೊಳ್ಳುವಾಗ ಸ್ಟಾರ್ಟ್ ಫ್ರಮ್ ಯೋರ್ ರೂಟ್ಸ್ ಎಲ್ಲಿ ನಿಮಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ನಿಮ್ಮ ಮಸ್ಕರ ವಾಂಡನ್ನ ಇಟ್ಟು ಒಂಚೂರು ಪ್ರೆಷರ್ ಕೊಟ್ಟು ನೀವು ಎಳೀತಾ ಬನ್ನಿ ಮೇಲೆ ಆಗ ಏನಾಗುತ್ತೆ ಲಿಫ್ಟ್ ಕ್ರಿಯೇಟ್ ಆಗುತ್ತೆ ಆ್ಯಸ್ ವೆಲ್ ಆಸ್ ವಾಲ್ಯೂಮ್ ಕೂಡ ಬರುತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ಡಿಟೇಲ್ ಆಗಿ ತೋರಿಸಿದ್ದೀನಿ ಹೇಗೆ ಕಾಂಟ್ರೋರ್ ಬ್ಲಶ್ ಹೈಲೈಟರ್ ಎಲ್ಲ ಹಾಕೋದಂಥ ವೀಡಿಯೋ ಮಿಸ್ ಮಾಡದಿರೋಂಗೆ ನೋಡಿ ಈಗ ನಾನು ಲಿಪ್ಸ್ಟಿಕ್ಕಿಗೆ ಮಾಮಾ ಅರ್ಥನ ವೈಟಮಿನ್ ಸಿ ಇರುವಂಥ ಒಂದು ಲಿಪ್ ಸಿರಮ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಇದು ಲಿಪ್ ಸಿರಮ್ ಅನ್ನೋದಕ್ಕಿಂತ ಇಟ್ಸ್ ವೆಲ್ವಿಟಿ ಮ್ಯಾಟ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ ಒಂದು ಪೌಡ್ರಿ ಮ್ಯಾಟ್ ಫಿನಿಷ್ ಕೊಡುತ್ತೆ ಆ್ಯಂಡ್ ಈ ಒಂದು ಕಲರ್ ಕೂಡ ತುಂಬ ಚೆನ್ನಾಗಿದೆ ಸೊ ಇದಿಷ್ಟೇ ಇವತ್ತಿನ ಈ ಒಂದು ವೀಡಿಯೋ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ದಂಗೆ ನೋಡಿ ನಾನು ಹೇಳಿದಾಗೆ ಆಗಿ ನಿಮಗೆ ಬ್ಲಷ್ ಹೇಗೆ ಅಪ್ಲೈ ಮಾಡೋದು ಕಾಂಟ್ರೋರ್ ಹೇಗೆ ಮಾಡೋದು ಹೈಲೈಟರ್ ಹೇಗೆ ಯೂಸ್ ಮಾಡೋದು ಈ ಫೇಸ್ನ ಯಾವ್ಯಾವ ಏರಿಯಾಸ್ ಮೇಲೆ ನೀವು ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಮುಖ ನೀಟಾಗಿ ಒಂದು ಡೈಮೆನ್ಶ್ ಡೈಮೆನ್ಷನ್ ಕ್ರಿಯೇಟಾಗಿ ಒಂದು ಬೆಟರಾಗಿ ಕಾಣಿಸೋ ರೀತಿಯಲ್ಲಿ ಆಗಿ ಕಾಣಿಸೋ ರೀತಿಯಲ್ಲಿ ಹೇಗೆ ನೀವು ಮೇಕಪ್ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಮಿಸ್ ಮಾಡಿದ್ರಂಗೆ ನೋಡಿ ಆ್ಯಂಡ್ ಆ್ಯಟ್ ಲಾಸ್ಟ್ ನಿಮ್ಮ ಮೇಕಪ್ನ ಮೇಕಪ್ ಸೆಟ್ಟಿಂಗ್ ಸ್ಪ್ರೇಯಿಂದ ಫಿಕ್ಸ್ ಮಾಡೋದನ್ನು ಮರಿಬೇಡಿ ಸೊ ಈ ವಿಡಿಯೋ ನೋಡಿ ನಿಮಗೆ ಬಿ ಬಿ ಕ್ರೀಮ್ ಬಗ್ಗೆ ಸಾಕಷ್ಟು ಮಾಹಿತಿಯ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಹೆವಿ ಮೇಕಪ್ ಇಷ್ಟ ಇಲ್ಲ ಅಂದರೆ ಫೌಂಡೇಶನ್ ಹಾಕ್ಕೊಳ್ಳೋದಂತೂ ಇಷ್ಟನೇ ಇಲ್ಲ ಅಂದರೆ ಈ ರೀತಿಯಾದಂಥ ಬಿ ಬಿ ಕ್ರೀಮ್ನ ನೀವು ಟ್ರೈ ಮಾಡ್ಬೋದು ತುಂಬಾ ಲೈಟಾಗಿ ಫೀಲ್ ಆಗುತ್ತೆ ಆ್ಯಸ್ ವೆಲ್ ಆಸ್ ನೀವು ಕೂಡ ಕಂಫರ್ಟಬಲ್ ಆಗಿರ್ತೀರ ಯಾವುದೇ ಒಂದು ಹೆವಿ ಕವರೇಜ್ ಕೂಡ ಕೊಡೋದಿಲ್ಲ ನಿಮಗೆ ಸೊ ಕೆ ಇಟ್ಸ್ ಮೋರ್ ಲೈಕ್ ಸ್ಕಿನ್ ಲೈಕ್ ಅಂತ ಹೇಳ್ತಾ ವಿಡಿಯೋನ ನಾನಿಲ್ಲೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್